ಏನೋ ತಮ್ಮ ಜಾಗ ಕನ್ನ. ಹೌದೌದೌದೌದು, ಬರುವಾಗ ಪುರಿ ತಿನ್ಬೇಡ ಅಂದ್ರೆ ಪುರಿ ತಿನ್ ತಮ್ಮ. ಹೀಗ್ಯಾಂಗ ತಮ್ಮ ಜಾಗ ಜಾಗದ ಕಣ್ಣ. ಹೌದು ಹೌದು ಹೌದು, ಕಣ್ಣ ಕಣ್ಣ ಗಂಡನ ಮರ್ತರ ಆಗತೇರೆ ಮಲ್ಲ. ನಾಡತೆ ಮೀರಿ ನಾಡದರ ಕಣ್ಣ. ಏನಾಗತೈತು ಅಣ್ಣ, ಸುಮ್ ಸುಮ್ ಹುಡುಗಿಗೆ ಜಗದ ಕಣ್ಣು ಅನ್ಬೇಕಾರ ಈಚೆ ಕಡೆ ಅಪ್ಪ ಇದ್ದಾಗ ಆಚೆ ಕಡೆ ಮಾಡಿಕೊಂಡು ಗಂಡ ಇದ್ದಾಗನೇ ಹುಡುಗಿ ಕಣ್ಣು ಅಂದಾರ ಮತ್ತ. ಹೌದೌದೌದು, ನಾಡತೆ ಮೀರಿ ನಾಡದರ ಕಣ್ಣ. ಹೌದು ಅಣ್ಣ, ಕೊಳತ್ತ ಬಿದ್ದಂಗ ಗಿಡದಾನ ಹಣ್ಣ. ನಾಡತ್ತ ಮೇರೆ ನಾಡದರ ಎಲ್ಲ, ಕೊಳತ್ತ ಬಿದ್ದಂಗ ಗಿಡದಾನ ಹಣ್ಣ. ನಾಡತೆ ಮೇರೆ ನಾಡದರ ಎಲ್ಲ, ಕೊಳತ್ತ ಬಿದ್ದಂಗ ಗಿಡದಾನ ಹಣ್ಣ. ನಾಡತೆ ಮೇರೆ ನಾಡದರ ಎಲ್ಲ, ಕೊಳತ್ತ ಬಿದ್ದಂಗ ಗಿಡದಾನ ಹಣ್ಣ. ಒಳ್ಳೆ ಜನರ ಸಂಘಟನೆ ಏನು ಮಾಡ್ಬೇಕು ಮಾಡ ಹಾಕಬೇಕು ಮುಗದಾಣ. ಏ ಪ್ರಾಯದಾಗ ಓಡು ಮನಸ್ಸಿಗೆ ಹಾಕರುವ ಮುಗದಾಣ. ಸದಿ ಬಿಟ್ಟ ಕಾಮದ ಬಾಣ ಹಾಕತಾರು ಗಂಟ ಲಗಾನ. ಸದಿ ಬಿಟ್ಟ ಕಾಮದ ಬಾಣ ಹಾಕತಾರು ಗಂಟ ಲಗಾನ. ನಡತೆ ಮೇರೆ ನಾಡದರ ಎಲ್ಲ, ಕೊಳತ್ತ ಬಿದ್ದಂಗ ಗಿಡದಾನ ಹಣ್ಣ. ನಡತೆ ಮೇರೆ ನಾಡದರ ಎಲ್ಲ, ಕೊಳತ್ತ ಬಿದ್ದಂಗ ಗಿಡದಾನ ಹಣ್ಣ. ಏಸೆಲ್ಲ ಕಣ್ಣಿಗೆ ಕಚ್ಚಂದು ತಂಗಿ 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 ಶೀಲ ಕಣ್ಣಿಗೆ ಕಚ್ಚಂದು ತಂಗಿ. ಹೌದು ಶೀಲ ಕಣ್ಣಿಗೆ ಕಚ್ಚಂದು ತಂಗಿ. ಕಳ್ಕೋಬೇಡ್ರ ಕೂಡಲಿ ಬರುವ ಹಾಗಿಲ್ಲ ಮಾನಕ್ಕಾಗಿ ನೆಲ ಪ್ರಾಣ. ಏ ಪಾದ್ರ
ಬಲಿಯ ತಾನ ಕೇಳ ಭಗವಾನ ಬಲಿಯ ತಾನ ಕೇಳ ಭಗವಾನ ನಡತೆ ಮೇರೆ ನಡದರ ಎಲ್ಲ ಕಲತ ಬಿಟ್ಟಂಗ ಕಿಡದಣ ಅಲ್ಲ ನಡತೆ ಮೇರೆ ನಡದರ ಎಲ್ಲ ಕಲತ ಬಿಟ್ಟಂಗ ಕಿಡದಣ ಅಲ್ಲ ಹುಟ್ಟಿದ ಮನೆಗೆ ಕೆಟ್ಟ ತಂದ್ರ 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 ತಾಯಿ ತಂದೆ ಮಾಡರವ್ವ ಜೀವನ ಮನೆಯಾಗ ಗಟ್ಟಾಗಿ ದೂಡದು ಮಾಡಬೇಕು ಜೀವನ ನಡತೆ ಮೇರೆ ನಡದರ ಎಲ್ಲ ಕಲತ ಬಿಟ್ಟಂಗ ಕೆಡದಣ ಅಲ್ಲ ನಡತೆ ಮೇರೆ ನಡದರ ಎಲ್ಲ ಕಲತ ಬಿಟ್ಟಂಗ ಕೆಡದಣ ಅಲ್ಲ ಮರದ ತುಂಬ ಕೊಟ್ಟು ಕೊನ್ನ ಕೊನ್ನ ಮರದ ತುಂಬ ಕೊಟ್ಟು ಕೊನ್ನ ಮರದ ತುಂಬ ಕೊಟ್ಟು ಕೊನ್ನ ಸಿಗುವುದೆಲ್ಲ ಎಲ್ಲ ಸಿಗುತ್ತದವ್ವ ಸಿರ್ತಾಳ ಆ ಗಾಂಡನೆಯ ಸರ್ವಸ್ವ ಎಲ್ಲ ಸಿಗುವುದವ್ವ ಸಿರ್ತಾಳ ಏ ಕೆಟ್ಟ ಗುಣಕ್ಕ ಸುಟ್ಟು ಮಾಡು ಸುಣ್ಣ ಕೆಟ್ಟ ತಿಂದಾಗ ಹೊಳೆಯೋದು ಚೆನ್ನ ಚುಮ್ಮ ನಡತೆ ಬೇರೆ ಬಿಟ್ಟಂಗ ಕೆಡದಣ ಅಲ್ಲ ಕೆಂಡ ಮಂದ್ಯಾಗೆ ಗಂಡಕ್ಕೆ ಬೈದು ಹೌದು ಮಾಡಬೇಡ ಹೊಚ್ಚ ಇದ್ದರು ಮೆಚ್ಚಿ ಬಹಳವ ಸಿಗತೈತಿ ನಿನಗ ಬಹುಮಾನ ಬಹಳವ ಸಿಗುವುದು ನಿನಗೆ ಬಹುಮಾನ ಏ ಪತಿಗೆ ಮಿಸಲ ಬಹುಮಾನ ಬಲಿಯ ತಾನ ಕೇಳ ಭಗವಾನ ಬಹುಮಾನ ಬಲಿಯ ತಾನ ಕೇಳ ಭಗವಾನ ನಡತೆ ಬೇರೆ ಬಿಟ್ಟಂಗ ಗಿಡದಣ ಅಲ್ಲ ಕೇಂಡ ಮಂದ್ಯಾಗ ಗಂಡಾಗ ಬೈದು ಹೌದು ಕೇಂಡ ಮಂದ್ಯಾಗ ಗಂಡಾಗ ಬೈದು
ಹೊಡೆದ್ರಿ ಅವನ? ಯಾಕದ ಕೇಳಿದ್ರ? ಯಾಕ್ರಿಪ್ಪ ಇವತ್ತಿನ ದಿವಸ ಮರದ ತುಂಬ ಕೊಟ್ಟರು ಹೊನ್ನ ಸಿಗುವುದಿಲ್ಲ ಮುತ್ತೈದೆಯ ಸ್ಥಾನ. ಸ್ಥಾನ ಆ ಮುತ್ತೈದ ಸ್ಥಾನ ಸಿಗಬೇಕಾಗಿತ್ತು ಅಂದ್ರೆ ಯಾರು ಬೇಕತ್ತಮ್ಮ? ಯಾರು ಬೇಕ್ರಿಪ್ಪ? ಒಬ್ಬ ಏನಪ್ಪಾ ಅಂತ ಗಂಡ ಆಗಿರ್ತಕ್ಕಂತ ಹೆಣ್ಣು ಮಗಳಿಗೆ ಆ ತವರು ಮನೆಯೊಳಗೆ ಇದ್ದಾಗ ಬಾಲಕಿ ಅಂತ ಕರೆದ್ರು. ಕರೆದ್ರು ಒಬ್ಬ ಗಂಡನ ಮಾಡ್ಕೊಂಡು ಬಂದ ಬಳಿಕ ಆ ಏನಪ್ಪಾ ಅಂತ ಕೇಳಿದ ಬಾಲಕಿ ಅನ್ನತಕ್ಕಂತ ಪಟ್ಟ ಹೋಗಿ ಏನು ಬತ್ತಪ್ಪ ಅಂತ ಕೇಳಿದ ಹ್ಯಾಡ್ತಿ ಅನ್ನತಕ್ಕಂತ ಪಟ್ಟ ಬಂತು. ಹೌದು, ಆ ಹೆಣ್ಣು ಮಕ್ಕಳಿಗೆ ಮುತ್ತೈದ ಸ್ಥಾನ ಅನ್ನತಕ್ಕಂತ ಸಿಕ್ಕದ್ದು ಯಾರಿಂದಪ್ಪ ಅಂತ ಕೇಳಿದ್ರ ಯಾರಿಂದ ರೀಪ? ಒಬ್ಬ ಮಾಡಿಕೊಂಡ ಗಂಡನಿಂದ. ಜಗದತ್ತ ಕಣ್ಣ ಗಂಡನ ಮರ್ಥರ ಆಗತ್ತೀರಿ ಮನ್ನ ಮನ್ನ ನಡತೆ ಮೀರಿ ನಡೆದ್ರ ಹೆಣ್ಣ ಕುಳಿತ ಬಿದ್ದಂಗ ಗಿಡದಾಗಿನ ಹಣ್ಣ ಅಂತೇಳಿ. ಹೌದಿಲ್ಲ? ಹೌದು. ಯಾಕಪ್ಪ ಅಂತ ಕೇಳಿದ ಗಿಡದಾಗ ಒಂದು ಹಣ್ಣು ಇರ್ತಾಗಲೇ ಅದನ್ನ ಹರ್ಕೊಂಡು ತಿಂದಾಗ ತಿಂದ್ರ ಮಾತ್ರ ಏನಪ್ಪ ಅಂತ ಕೇಳಿದ್ರ ಆ ಗಿಡಕ್ಕೂ ಬೆಲೆ ಇರ್ತದ. ಆ ಹಣ್ಣು ನಾವು ತಿಂದಪ್ಪ ಅಂತಂದ್ರ ಏನಾಗ್ತದ ನಮ್ಮ ಶರೀರನು ಆರೋಗ್ಯವಾಗಿ ಇರ್ತದ ಇರ್ತದ ಇರ್ತದ. ಜರಾ ಕರ್ತ ಗಿಡದಾಗ ಹಣ್ಣ ಆ ಕೊಳತ ಕೆಳಗೆ ಬಿತ್ತಪ್ಪ ಅಂತಂದ್ರ ಹುಳ ಬೀಳಕತ್ತವ್ರಿಪ್ಪ. ಗಿಡಕ್ಕೂ ಶೋಭೆ ಅಲ್ಲ, ಆ ಈ ಭೂಮಿಗೂ ಶೋಭೆ ಅಲ್ಲ. ಹೌದಲ್ಲ, ಮರದ ತುಂಬ ಕೊಟ್ಟರು ಹೊನ್ನ ಸಿಗುವುದಿಲ್ಲ ಮುತ್ತೈದ ಸ್ಥಾನ. ಹೆಚ್ಚ ಇದ್ರು ಆಯ್ತು, ಹೆಂಗ ಇದ್ರು ಆಯ್ತು. ಮಾಡಿಕೊಂಡ ಗಂಡನೇ ಇವತ್ತ ಹೆಣತಿಗೆ ದೇವ್ರ ಅಂತೇಳಿ ಕರೆದ್ರು. ಹೌದಲ್ಲ, ಅದಕ್ಕೆ ಯಾಕಪ್ಪ ಅಂತ ಗಂಡನಿಂದಲೇ ಒಂದು ಹೆಣ್ಣಿಗೆ ಸರ್ವಸ್ವ, ಗಂಡನಿಂದಲೇ ಹೆಣ್ಣಿಗೆ ಮುಕ್ತಿ, ಗಂಡ ಇದ್ದಾಗಲೇ ಹೆಣ್ಣಿಗೆ ಸದ್ಗತಿ. ಹೌದಾ? ಅಂದ್ರ ಸುಲ್ತಾನಪುರ ರಾಜ ಇದ್ರನ ಚುಚುನೂರ್ ರಾಣಿ ಮುಕ್ತಿ ಹೊಂದಾಕ ಸಾಧ್ಯ ಐತಿ? ಐತೈತಿ. ಎಲ್ಲಪ್ಪ ಅಂತಂದ್ರ ಏನಕ್ಕತಿ ಮುಕ್ತಿ ಹೊಂದಲಾಕ ನಿನಗೆ ಜಾಗ ನನಗೆ ಇಲ್ಲ. ಹೌದಲ್ಲ, ಅದಕ್ಕ ಸಾವಿರ ಜನ ಕೂಡ್ಯಾರಪ್ಪ ಅಂತಂದ್ರ ಸಾವಿರ ಜನದೊಳಗ ನಿಂತ ಯಾಕಪ್ಪ ಅಂತ ಕೇಳಿದ್ರ ಮಾಡಿಕೊಂಡ ಗಂಡಗ ಏನಿಲ್ದಾರ ಮಾತು ಮಾತಾಡಬಾರ್ದು ಸಿದ್ದಪ್ಪಣ್ಣ ಹೆಣ್ಣು ಮಕ್ಕಳು ಎದುರು ಮಾತಾಡಬಾರ್ದು, ಎದುರು ನಿಂತ ಗಂಡನಿಗೆ ಮಾತನಾಡಬಾರದು. ಅಟ್ಟ ಕನ್ಸಾನಿ ಮಾಡ ಅಟ್ಟ ಕರಿಬೇಕು ಗಂಡನ. ಹೌದಲ್ಲ, ಅದಕ್ಕೆ ಹೆಂಗ ಹಾಡು ಕೇಳು ಹೆಂಗ್ರಿಪ್ಪ ನೋಡು. ಹಾ ಇಲ್ಲಾಡ್ರಿ ಮಾವ ಹಳೆ ತಕಡೆ ಇರ್ಲಿ ತಮ್ಮ. ಏನ್ರಿಪ್ಪ ನಮ್ಮ ಕಾಕಾರು ಬಂದು ಹೇಳಕತ್ತಾರು. ಯಾರು ಹೇಳತ್ತಾರಿಪ್ಪ? ನೀವು ಹಾಡಿಕೆ ಮಾಡ್ತೀರಿ, ಆ ಮಾದು ಕುಂಡಿಸಿದ್ರೆ ಏನಾಗ್ತೈತಿ ಅಂತ ಹೇಳ್ತಾರ. ಆಗ ನಮ್ಮ ಅಣ್ಣವ್ರಿಗೊಂದು ಮಾತು ಹೇಳ್ದದ, ಮಗ ಕುಂಡಿನ ಬರಲ್ಲ. ಏ ಮಗ ಕುಂಡಿಸಿದ್ರೆ ಚೂಣು ಹಾಕತಿ, ಆ ಮಗ ಕುಂಡಿಸಿ ಹಸಿಡ್ರ ಏನಾಕತಿ? ಏನಾಕತ್ರಿಪ್ಪ ರಗತ್ ಬರ್ತೈತಿ ರಗತ. ಹೌದಿಲ್ಲ ರಗತ ಅಲ್ಲ. ಅದಕ್ಕ ಯಾಕದ ಕೇಳ್ರ ಅಣ್ಣವ್ರ ಹಾಲಿನಂತ ಸಭದೊಳಗೆ ಬಂದ ಸಣ್ಣ ಪುಟ್ಟ ಮಕ್ಕಳಿಗೆ ಕೇಳುವಂತ ಪ್ರಶ್ನೆ ತಂದು ಇಲ್ಲಿ ಕೇಳಬೇಡ್ರಿ. ಹೌದೌದೌದು. ಇನ್ನೂ ಗಂಡ ಯಾಕೆ ಹೆಚ್ಚು, ಹೆಣ್ಣು ಯಾಕೆ ಹೆಚ್ಚು, ತಾಯಿ ಯಾಕೆ ಹೆಚ್ಚು, ತಂದೆ ಯಾಕೆ ಹೆಚ್ಚ? ಹೌದು, ಜಗತ್ತಿನೊಳಗೆ ಬ್ರಹ್ಮಾಂಡ ಆಗಬೇಕಾದ್ರೆ ಪಂಚಭೂತ ಪಂಚ ತನಮಾತ್ರ ತಯಾರಾಗಿ ಈ ಬ್ರಹ್ಮಾಂಡ ಹೆಂಗ ತಯಾರಾತ, ತತ್ವಗಳ ಹೆಂಗ ಹುಟ್ಟಿತ್ತು, ಹುಟ್ಟಿತ್ತು ನೀರು ಹೆಂಗ ಹುಟ್ಟಿತು, ಭೂಮಿ ಹೆಂಗ ಹುಟ್ಟಿತು, ಗಾಳಿ ಹೆಂಗ ಹುಟ್ಟಿತು, ಹೌದು ಈ ಭೂಮಿ ಮೇಲೆ ಪಶು ಹೆಂಗ ಹುಟ್ಟಿತು, ಪಕ್ಷಿ ಹೆಂಗ ಹುಟ್ಟಿತು, ಪ್ರಾಣಿ ಹೆಂಗ ಹುಟ್ಟಿತು, ಎಂತಾದ್ರು ಕೇಳಿದ್ರಪ್ಪ ಅಂದ್ರ ಮಾನವ್ರು ಹೆಂಗ ಹುಟ್ಟರು, ದಾನವ್ರು ಹೆಂಗ ಹುಟ್ಟರು, ಹೌದು ಈ ಮುಗುಳು ಕೊಡ ಪರಸು ಹೆಂಗ ಹುಟ್ಟಿದ. ಹೌದಲ್ಲ, ಯಾಕಂದ್ರೆ ಕೃತ ಯುಗದೊಳಗೆ ಏನಾಯ್ತು, ತ್ರೇತ ಯುಗದೊಳಗೆ ಏನಾಯ್ತು, ದ್ವಾಪರ ಯುಗದಾಗ ಏನಾಯ್ತು, ಈಗ ಸದ್ಯಕ್ಕ ಕಲಿಯುಗದಾಗ ಏನೇನು ಆಗತ್ತೈತೆ ಪವಾಡ, ಈಗ ಸದ್ಯಕ್ಕ ದುರ್ಗಾದೇವಿ ಎಲ್ಲಿ ಅದಾಳ, ಯಾವ ಜಾಗದಾಗ ಅದಾಳ, ಯಾವ ಊರಾಗ ಅದಾಳ, ಯಾವ ಊರಾಗ ಅದಾಳ, ಆಕೆಗೆ ಏನು ಬೇಡ್ಕೊಂಡ್ರೆ ಏನು ಫಲ ಸಿಗತ್ತೈತಿ, ಹೌದು ಎಂಟು ಬ್ಯಾಟೆ ಮಾಡಿದ್ರೆ ಎಂಟು ಫಲ ಕೊಡ್ತಾಳ, ಎಂಟೇ ಬ್ಯಾಟೆ ಮಾಡಿದ್ರೆ ಇಷ್ಟೇ ಫಲ ಕೊಡ್ತಾಳ ಅನ್ನೋದು. ಏನು ಹುಂಜ ಕೊಡಿದ್ರೆ ಫಲ ಸಿಗ್ತೈತೋ ಕಡದ್ರ, ಏನು ಹೊಂದ ಕಡದ್ರೆ ಫಲ ಸಿಗ್ತದೋ, ಏನು ಹಾರ ಕಡದ್ರೆ ಫಲ ಸಿಗ್ತೈತೋ, ಏನು ಹೋಳಿಗೆ ತುಪ್ಪ ಉಣಿಸಿದ್ರೆ ಫಲ ಸಿಗ್ತದೋ. ಹೌದಿಲ್ಲ, ಇನ್ನು ಇಂತ ಸಾಕಷ್ಟು ಪ್ರಶ್ನೆಗಳದಾವ ಕೇಳ್ರಿ. ಅದನ್ನ ಬಿಟ್ಟು ಮಾ ಕುಂಡಿ ಸಿಳಿದ್ರೆ ಏನಾಗ್ತದ? ಹೌದು ಇಲ್ಲ ನಮ್ಮ ತಿಳಿದ ಹೇಳಿದ್ವನ್ನ ಮಾ ಕುಂಡಿ ಸಿಳಿದು ಡ ಕುಂಡಿ ಸಿಳಿದು ಎಲ್ಲ ಸೀಳ್ 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 ಏನ್ ಮಾಡುದ ತಿನ್ನ. ಹೌದಲ್ಲ, ಹಾಡಿನ ದಾಟಿ ಹೆಂಗ ಹೆಂಗ್ರಿಪ್ಪ ಹೋಗ ಬ್ಯಾಡ ನನ್ನ ರಗಿನಿ, ಹೋಗ ಬ್ಯಾಡ ನನ್ನ ರಗಿನಿ, ಹೋಗ ಬ್ಯಾಡ ನನ್ನ ರಗಿನಿ, ಒಂಟಿ ಮಾಡು ನನ್ನ ನಲ್ಲಾನಿ ನಲ್ಲಾನಿ ನಲ್ಲಾನಿ. ಅರಗಿನಿ ಹೇಳತ್ತ ಒಂಟಿ ಮಾಡಿ ಹಾದಿ ಮತ್ತೆ ಎಲ್ಲರ ಏ ಬನ ಬನ ಅನ್ನ ತಾದ ನೀ ಅಗಲದಮ್ಮಣಿ, ಬನ ಬನ ನಮ್ಮನಿ ಹೋಗಬೇಡ ಹೋಗಬೇಡ.
ಕ್ಷಣಂದ ಮಂದಿಗೆ ಕರುಣೆಗೆ ಬಯಸು ಮಾಡಬೇಡ್ರಿ ಸಯದರ ಮೆಚ್ಚಿ ಬಹಳವ ಜೊತೈತಿ ನಿನಗ ಬಹುಮಾನ ಬಹಳವ ಸಿಗತೈತಿ ನಿನಗ ಬಹುಮಾನ ಏ ಪತಿಗೆ ಮಿಸಲ ಇಡು ಮೈಮಾನ ಒಲಿಯ ತಾನ ಕೇಳ ಭಗವಾನ ಪತಿಯಾಗಿ ಇಡು ಮೈಮಾನ ಒಲಿಯ ತಾನ ಕೇಳ ಭಗವಾನ ನಡತೆ ಮೇರೆ ಕೊಲತ ಬಿದ್ದಂಗ ಗಿಡದನ ಹಲ್ಲ ಬಿಜಾಪುರದಾಗ ದುರ್ಗಮ್ಮ ದೇವಿಗೆ ಏನ್ ಮಾಡ್ಬೇಕು ಹಾಗೆ ಮರವಣಿ ಕನ್ನಡದವ್ರಿಗೆ ಕರುಣೆಯ ತೋರಿ ಆಗ ತಾಳವರ ಕರುಣ ಆಸೋ ಕನ್ನಡದವ್ರಿಗೆ ಕರುಣೆಯ ತೋರಿ ಆಗ ತಾಳವರ ಕರುಣ ಏ ಶಿವನಿಗೆ ಶಿವರಾಯ ಮಾಡಿ ಪ್ರಯತ್ನ ವಿರನ ಆದು ಕವಿರತ್ನ ಶಿವನಿಗೆ ಶಿವರಾಯ ಮಾಡಿ ಪ್ರಯತ್ನ ವಿರನ ಆದು ಕವಿರತ್ನ ಎಲ್ಲಿ ಗಂದ್ರ ಜಗಳ ಆಗ್ತೇನೆ ಮನ್ನ ನಡತೆ ಮೇರೆ ಸುಲ್ತಾನ್ಪುರ ರಾಮಲಿಂಗ ಏನ್ ಮಾಡ್ಬೇಕು ಹಾಗೆ ಮಾಡುವೆ ಏಸು ಥನರವ್ರಿಗೆ ಕರುಣೆಯ ತೋರಿ ಆಗ ತಾನವರ ಕರುಣ ತನ್ನವರ ಕರುಣ ಯೇಸುನಿಗೆ ಶಿವರಾಯ ಮಾಡಿ ಪ್ರಯತ್ನ ವಿರನ ಆದು ಕವಿರತ್ನ ಶಿವನಿಗೆ ಶಿವರಾಯ ಮಾಡಿ ಪ್ರಯತ್ನ ವಿರನ